ನಮಸ್ತೆ ಸ್ನೇಹಿತರೆ ಅಸ್ಸಾಂನಲ್ಲಿ ಲೇಡಿ ಸಿಂಗಂ ಖ್ಯಾತಿಯ ಸಬ್ ಇನ್ಸ್ಪೆಕ್ಟರ್ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದು ಈಗ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ದಬಂಗ್ ಕಾಪ್ ಅಂತಾನೆ ಖ್ಯಾತಿ ಪಡೆದಿದ್ದ ಈ ಖಡಕ್ ಮತ್ತು ಕಾಂಟ್ರೋವರ್ಷಿಯಲ್ ಪೊಲೀಸ್ ಆಫೀಸರನ್ನ ಹತ್ಯೆಗೈದೆ ಬಿಟ್ರ ಅನ್ನೋ ಪ್ರಶ್ನೆ ಎದ್ದಿದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಕಿಳಿದು ತನ್ನ ಪತಿಯನ್ನೇ ಬಂಧಿಸಿ ಎಲ್ಲರ ಮುಂದೆಯೂ ರಿಯಲ್ ಸಿಂಗಂ ಎನಿಸಿಕೊಂಡ ಬಳಿಕ ತಾನು ಅಕ್ರಮದ ಸುಳಿಯಲ್ಲಿ ಸಿಲುಕಿದ ಈ ಲೇಡಿ ಕಾಪ್ ಗುರುತೇ ಸಿಗದಂತೆ ಸಾವನ್ನಪ್ಪಿದ್ದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ ಅಷ್ಟಕ್ಕೂ ಈ ಮಹಿಳಾ ಪೊಲೀಸ್ ಆಫೀಸರ್ ಯಾರು ಆಕೆಯ ಕಹಾನಿಯೇನು ಸಾವಿನ ಸುತ್ತ ಎದ್ದಿರೋ ಪ್ರಶ್ನೆಗಳೇನು ಇವೆಲ್ಲದರ ಕುರಿತ ಮಾಹಿತಿ ಕೊಡ್ತೀನಿ ನಾನು ಕಿಶೋರ್ ಕೆವಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಹಾಯ್ ಫ್ರೆಂಡ್ಸ್ ಒಂದು ಸಣ್ಣ ರಿಕ್ವೆಸ್ಟ್ ನಾನು ನಿಮ್ಮ ಜೊತೆಗೆ ಮಾಡ್ತಾ ಇರುವಂತದ್ದು ಜಸ್ಟ್ ಎರಡು ಸೆಕೆಂಡ್ ತಗೊಳ್ಳಿ ಈ ಎಪಿಸೋಡನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಹಾಕಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಬೆಂಬಲಿಸಿ ಈಕೆಯ ಹೆಸರು ಜುನ್ಮೋನಿ ರಭಾ ಮೂವತ್ತು ವರ್ಷದ ಈ ಮಹಿಳಾ ಇನ್ಸ್ಪೆಕ್ಟರ್ ಅಸ್ಸಾಂ ಪೊಲೀಸ್ ಇಲಾಖೆಯಲ್ಲಿ ಲೇಡಿ ಸಿಂಗಮ್ ಅಂತಾನೆ ಹೆಸರು ಪಡೆದಿದ್ದು ಕ್ರಿಮಿನಲ್ಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ರಭಾ ಮುಲಾಜಿಲ್ಲದೆ ಹಲವರನ್ನ ಅರೆಸ್ಟ್ ಮಾಡಿದ್ಲು ಹಣ ವಸೂಲಿ ಮಾಡೋರನ್ನ ಬೇಟೆಯಾಡ್ತಿದ್ಲು ಭ್ರಷ್ಟರ ವಿರುದ್ಧ ಆಕೆಯ ಹೋರಾಟ ಯಾವ ಮಟ್ಟಿಗೆ ಇತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತನ್ನ ಪತಿ ವಿರುದ್ಧವೇ ದೂರು ದಾಖಲಿಸಿದ್ಲು ಪಬ್ಲಿಕ್ ರಿಲೇಷನ್ ಆಫೀಸರ್ ಹೆಸರಲ್ಲಿ ಜನರಿಗೆ ಮೋಸ ಮಾಡ್ತಿದ್ದಾನೆ ಅಂತ ಆರೋಪಿಸಿ ದೂರು ನೀಡಿದ್ಲು ಆಕೆಯ ದೂರಿನ ಮೇರೆಗೆ ಪೊಲೀಸರು ರಭಾ ಪತಿಯನ್ನೇ ಬಂಧಿಸಿದರು ಹೀಗಾಗಿ ರಭಾ ಲೇಡಿ ಸಿಂಗಮ್ ಅಂತಾನೆ ಹೆಸರುವಾಸಿಯಾಗಿದ್ಲು ಹಣದಾಸೆಗೆ ಬಿದ್ದಳ ದಬಾಂಗ್ ಕಾಪ್ ಹಾಗಂತ ಲೇಡಿ ಸಿಂಗಮ್ ರಭಾ ಏನು ಕಂಪ್ಲೀಟ್ ಕ್ಲೀನ್ ಇಮೇಜ್ ಇರುವ ಪೊಲೀಸ್ ಆಫೀಸರ್ ಅಂತೇನಲ್ಲ ಆಕೆಯ ಮೇಲೂ ಸಾಕಷ್ಟು ಗಂಭೀರ ಆರೋಪಗಳಿದ್ವು ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಐದರಂದು ಭ್ರಷ್ಟಾಚಾರ ಕೇಸ್ನಲ್ಲಿ ರಭಾಳನ್ನು ಸಸ್ಪೆಂಡ್ ಮಾಡಲಾಗಿತ್ತು ಬಳಿಕ ಅರೆಸ್ಟ್ ಕೂಡ ಆಗಿದ್ಲು ಇಬ್ಬರು ಕಾಂಟ್ರಾಕ್ಟರ್ಗಳಿಗೆ ಬೆದರಿಕೆಯೊಡ್ಡಿ ಐವತ್ತು ಲಕ್ಷ ಮತ್ತು ಹದಿಮೂರು ಲಕ್ಷ ರೂಪಾಯಿ ವಸೂಲಿ ಮಾಡಿದ ಆರೋಪ ಪೊಲೀಸ್ ಆಫೀಸರ್ ರಭಾ ಮೇಲೆ ಕೇಳಿ ಬಂದಿತ್ತು ಆದರೆ ಇದು ನನ್ನನ್ನು ಬಂಧಿಸೋದಕ್ಕಾಗಿ ಮಾಡಿರುವ ಷಡ್ಯಂತ್ರ ಅಂತ ರಭಾ ತನ್ನ ಮೇಲಿನ ಆರೋಪವನ್ನು ತಳ್ಳಿ ಹಾಕಿದ್ಲು ಯಾವುದೇ ಸಾಕ್ಷ್ಯ ಸಿಗದ ಹಿನ್ನೆಲೆಯಲ್ಲಿ ರಭಾ ಮೇಲಿನ ಕೇಸನ್ನು ರದ್ದುಪಡಿಸಿ ಆಕೆಯ ಅಮಾನತನ್ನು ಕೂಡ ಹಿಂಪಡೆಯಲಾಯಿತು ಹೀಗಾಗಿ ಲೇಡಿ ಸಿಂಗಂ ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿದ್ಲು ಹಣ ವಸೂಲಿ ಕೇಸ್ನಲ್ಲಿ ಆರೋಪ ಮುಕ್ತಳಾದರೂ ಆಕೆಯ ಸುತ್ತ ಗಿರಕಿ ಹೊಡೆಯುತ್ತಿದ್ದ ವಿವಾದಗಳು ಆರೋಪಗಳು ಮಾತ್ರ ಕಡಿಮೆಯಾಗಲೇ ಇಲ್ಲ ಕಳೆದ ವರ್ಷ ಅಸ್ಸಾಂ ಬಿಜೆಪಿ ಶಾಸಕ ಅಮಿಯಾ ಕುಮಾರ್ ಜೊತೆಗೆ ರಭಾ ನಡೆಸಿದ್ದ ದೂರವಾಣಿ ಸಂಭಾಷಣೆಯ ಆಡಿಯೋ ಲೀಕ್ ಆಗಿತ್ತು ಶಾಸಕರ ಕ್ಷೇತ್ರಕ್ಕೆ ಸೇರಿದ ಕೆಲ ಮೀನುಗಾರರು ಬೋಟ್ಗಳಿಗೆ ಅಕ್ರಮವಾಗಿ ಇಂಜಿನ್ ಅಳವಡಿಸಿದ್ದಾರೆ ಅಂತ ಇನ್ಸ್ಪೆಕ್ಟರ್ ರಭಾ ಹಲವು ಮಂದಿಯನ್ನು ಬಂಧಿಸಿದ್ಲು ತಮ್ಮ ಕ್ಷೇತ್ರದ ಜನರಿಗೆ ಕಿರುಕುಳ ನೀಡುತ್ತಿರುವುದಾಗಿ ರಭಾ ವಿರುದ್ಧ ಶಾಸಕ ಅಮಿಯಾ ಕುಮಾರ್ ರೋಚಿಗೆದ್ದಿದರು ಇಬ್ಬರ ನಡುವಿನ ಆಡಿಯೋ ಸಂಭಾಷಣೆ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಬಂದು ತಲುಪಿತ್ತು ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗೆ ಗೌರವ ನೀಡಬೇಕು ಅಂತ ಲೇಡಿ ಸಿಂಗಮ್ಗೆ ಸಿಎಂ ಬುದ್ಧಿವಾದ ಹೇಳಿದರು ರಭಾ ಕಾರಿಗೆ ಟ್ರಕ್ ಡಿಕ್ಕಿ ಕೊಲೆಯೋ ಅಪಘಾತವೋ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಮೇ ಹದಿನೈದರ ತಡರಾತ್ರಿ ರಸ್ತೆ ಅಪಘಾತದಲ್ಲಿ ಜುನ್ಮೋನಿ ರಭಾ ಸಾವನ್ನಪ್ಪಿದ್ದಾಳೆ ಅಸ್ಸಾಂನ ನಗಾವ್ ಜಿಲ್ಲೆಯ ಸುರ್ಭುಜಿಯಾ ಅನ್ನೋ ಗ್ರಾಮದ ಮೂಲಕ ಕಾರಿನಲ್ಲಿ ತೆರಳುತ್ತಿದ್ದ ವೇಳೆ ಎದುರಿನಿಂದ ಬಂದ ಟ್ರಕ್ ನೇರವಾಗಿ ರಭಾ ಕಾರಿಗೆ ಡಿಕ್ಕಿಯಾಗಿದೆ ಟ್ರಕ್ ಗುದ್ದಿದ ರಭಸಕ್ಕೆ ರಭಾ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿತ್ತು ವಿಷಯ ತಿಳಿಯುತ್ತಲೇ ರಾತ್ರಿ ಸುಮಾರು ಎರಡು ಮೂವತ್ತರ ವೇಳೆಗೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ ಕೂಡಲೇ ಆಕೆಯನ್ನ ಕಾರಿನಿಂದ ಎತ್ತಿ ಆಸ್ಪತ್ರೆಗೆ ದಾಖಲಿಸಲಾಗಿದೆಯಾದರೂ ಗಂಭೀರವಾಗಿ ಗಾಯಗೊಂಡಿದ್ದ ರಭಾ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ ಆದರೆ ಈ ಆಕ್ಸಿಡೆಂಟ್ ಸುತ್ತ ಅನುಮಾನದ ಹೊತ್ತ ಎದ್ದು ನಿಂತಿದೆ ಯಾಕೆ ಅನ್ನೋದನ್ನ ವಿವರಿಸಿದೆ ತಡರಾತ್ರಿ ಲೇಡಿ ಸಿಂಗಮ್ ಹೊರಟಿದ್ದೆಲ್ಲಿಗೆ ಆಗ್ಲೇ ಹೇಳಿದ ಹಾಗೆ ಸಬ್ ಇನ್ಸ್ಪೆಕ್ಟರ್ ರಭಾ ಮೇ ಹದಿನೈದರ ತಡರಾತ್ರಿ ಕಾರಿನಲ್ಲಿ ತನ್ನ ಮನೆಯಿಂದ ಪ್ರಯಾಣ ಬೆಳೆಸಿದ್ದಾಳೆ ಈ ವೇಳೆ ಆಕೆ ಪೊಲೀಸ್ ಯೂನಿಫಾರ್ಮ್ ಅನ್ನು ಕೂಡ ಧರಿಸಿರಲಿಲ್ಲ ಸಾಮಾನ್ಯ ಬಟ್ಟೆ ಧರಿಸಿ ಭದ್ರತಾ ಸಿಬ್ಬಂದಿಯನ್ನು ಕೂಡ ಕರೆದುಕೊಳ್ಳದೆ ಏಕಾಂಗಿಯಾಗಿ ಖಾಸಗಿ ಕಾರ್ನಲ್ಲೇ ಸ್ವತಃ ತಾನೇ ಡ್ರೈವ್ ಮಾಡಿಕೊಂಡು ಹೋಗಿದ್ದಾಳೆ ಇನ್ನು ಆಕೆ ಎಲ್ಲಿಗೆ ಹೋಗ್ತಿದ್ದಾಳೆ ಯಾಕೆ ಹೋಗ್ತಿದ್ದಾಳೆ ಅನ್ನೋ ಮಾಹಿತಿ ಆಕೆಯ ಮನೆ ಮಂದಿಗೂ ಇರಲಿಲ್ಲ ಈ ನಡುವೆ ದಾರಿ ಮಧ್ಯೆ ಎದುರಿನಿಂದ ಬಂದ ಟ್ರಕ್ ರಭಸವಾಗಿ ಡಿಕ್ಕಿ ಹೊಡೆದಿದೆ ಟ್ರಕ್ ಚಾಲಕ ಮಾತ್ರ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ ಇನ್ನು ಸಬ್ ಇನ್ಸ್ಪೆಕ್ಟರ್ ರಬಾ ಕಾರಿಗೆ ಡಿಕ್ಕಿಯಾದ ಟ್ರಕ್ ಉತ್ತರ ಪ್ರದೇಶ ರಿಜಿಸ್ಟ್ರೇಷನ್ ನಂಬರ್ ಹೊಂದಿದೆ ಯು ಪಿಯಿಂದಲೇ ಬಂದ ಟ್ರಕ್ ಅದಾಗಿದ್ದು ರಭಾ ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಲೇಡಿ ಸಿಂಗಂ ಸಾವನ್ನಪ್ಪಿದ್ದಾಳೆ ಇನ್ನು ಆಕೆಯ ಕುಟುಂಬಸ್ಥರು ಇದೊಂದು ಪ್ರೀ ಪ್ಲಾನ್ ಮರ್ಡರ್ ಅಂತಾನೆ ಆರೋಪಿಸುತ್ತಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತ ಅಸ್ಸಾಂ ಸಿಎಂ ಹಿಮಂತ್ ಬಿಶ್ವಾಸರ್ಮಾರನ್ನ ಆಗ್ರಹಿಸಿದ್ದಾರೆ ಇವೆಲ್ಲದರ ಮಧ್ಯೆ ಇಲ್ಲಿ ಇನ್ನೊಂದು ನಿಗೂಢ ಬೆಳವಣಿಗೆ ನಡೆದಿದೆ ರಸ್ತೆ ಅಪಘಾತಕ್ಕೂ ಮುನ್ನ ರಭಾ ನಿವಾಸದ ಮೇಲೆ ರೇಟ್ ಪ್ರಕರಣ ಹೊಸ ಟ್ವಿಸ್ಟ್ ಪಡೆದುಕೊಂಡಿರೋದೇ ಇಲ್ಲಿ ನೋಡಿ ಮೇ ಹದಿನೈದರಂದು ರಾತ್ರಿ ಉನ್ನತ ಪೊಲೀಸ್ ಅಧಿಕಾರಿಗಳ ತಂಡವೊಂದು ಜುನ್ಮೋನಿ ರಭಾ ಸರ್ಕಾರಿ ನಿವಾಸಕ್ಕೆ ಇದ್ದಕ್ಕಿದ್ದಂತೆ ರೇಡ್ ಮಾಡಿದೆ ಈ ವೇಳೆ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಅದೇ ದಿನ ತಡರಾತ್ರಿ ಲೇಡಿ ಸಿಂಗಂ ಕಾರು ಹತ್ತಿ ಒಬ್ಬಂಟಿಯಾಗಿ ತೆರಳಿದ್ದು ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಇನ್ನು ಆಕೆ ಮನೆಯಲ್ಲಿ ಸಿಕ್ಕಿರುವ ಒಂದು ಲಕ್ಷ ರೂಪಾಯಿ ಬಗ್ಗೆ ರಭಾ ತಾಯಿ ಮಾತನಾಡಿದ್ದು ಅದು ಕುರಿಗಳನ್ನು ಮಾರಾಟ ಮಾಡಿ ಬಂದಿರುವ ಹಣ ಎಂದಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಜುನ್ಮೋನಿ ರಭಾ ನಿಜಕ್ಕೂ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾಳಾ ಇಲ್ಲ ಇದೊಂದು ವ್ಯವಸ್ಥಿತ ಕೊಲೆಯೋ ಅನ್ನೋ ಪ್ರಶ್ನೆ ತೀವ್ರವಾಗಿಯೇ ಕಾಡ್ತಿದೆ ಕೊಲೆ ಮಾಡಿರುವ ಸಾಧ್ಯ ಸಾಧ್ಯತೆಗಳು ಕೂಡ ದಟ್ಟವಾಗಿಯೇ ಇದೆ ಯಾಕಂದರೆ ಆಕೆಯ ಮೇಲಿರುವ ಆರೋಪಗಳು ಇತ್ತೀಚಿನ ದಿನಗಳಲ್ಲಿ ನಡೆದಿರುವ ಬೆಳವಣಿಗೆಗಳು ಎಲ್ಲವೂ ಏನು ಬೇಕಾದರೂ ಮಾಡಿರಬಹುದು ಅನ್ನೋದಕ್ಕೆ ಪೂರಕವಾಗಿಯೇ ಇದೆ ಈ ಹೈ ಪ್ರೊಫೈಲ್ ಕೇಸ್ನ ಹಿಂದಿರುವ ರಹಸ್ಯ ಲೇಡಿ ಸಿಂಗಂ ಸಾವಿನ ಸತ್ಯ ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ ナマズから。